ಆತ್ಮೀಯ ವಿದ್ಯಾರ್ಥಿಗಳೇ ಸೊ ಹಿಂದಿನ ಕೆಮಿಸ್ಟ್ರಿ ರೇಡಿಯೋದಲ್ಲಿ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿಯ ಒಂದಷ್ಟು ಕಾನ್ಸೆಪ್ಟ್ಸ್ಗಳನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ಸೊ ಇವತ್ತಿನ ಎಪಿಸೋಡಲ್ಲಿ ಮುಂದಿನ ಕಾನ್ಸೆಪ್ಟನ್ನು ಡಿಸ್ಕಸ್ ಮಾಡೋಣಂತೆ ಸೊ ಮುಂದಿನ ಒಂದು ಕಾನ್ಸೆಪ್ಟ್ ಅಂತಂದರೆ ಲಿಮಿಟಿಂಗ್ ರಿ ಏಜೆಂಟ್ ಸೊ ನೀವು ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು ಅಬ್ಸರ್ವ್ ಮಾಡಿದರೆ ಲಿಮಿಟಿಂಗ್ ರಿ ಏಜೆಂಟ್ ಮೇಲೆ ಬಹಳ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಕೇಳಿದ್ದಿದೆ ಲಿಮಿಟಿಂಗ್ ರಿ ಏಜೆಂಟ್ ಅಂತಂದ್ರೆ ದ ರಿಜೆಂಟ್ ವಿಚ್ ಕಂಪ್ಲೀಟ್ಲಿ ಕನ್ಸ್ಯೂಮ್ಡ್ ಇನ್ ದ ರಿಯಾಕ್ಷನ್ ಜನರಲ್ಲಿ ಹೇಗೆ ಕೊಟ್ಟಿರ್ತಾರೆ ಅಂತಂದರೆ ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ ಒಂದು ರಿಯಾಕ್ಷನನ್ನು ಕೊಟ್ಟಿದ್ದಾರೆ ಸಿ ಎಚ್ ಫೋರ್ ಪ್ಲಸ್ ಟು ಓ ಟು ಗಿರ ಎಸ್ ಸಿ ಓ ಟು ಪ್ಲಸ್ ಟು ಎಚ್ ಟು ಓ ಸೊ ಮೀಥೇನ್ ಗ್ಯಾಸ್ ಅಂಡರ್ ಗೋ ಕಂಬಷನ್ ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಟು ಫಾರ್ಮ್ ಕಾರ್ಬನ್ ಡೈಆಕ್ಸೈಡ್ ಅಂತ ಕೊಟ್ಟಿದ್ರೆ ಸೊ ವಾಟ್ ವಿಲ್ ಗಿವ್ ಈಸ್ ಸಿಕ್ಸ್ಟೀನ್ ಗ್ರಾಮ್ ಆಫ್ ಮೀಥೇನ್ ರಿಯಾಕ್ಸ್ ವಿತ್ ಸಿಕ್ಸ್ಟಿ ಫೋರ್ ಗ್ರಾಮ್ ಆಫ್ ಆಕ್ಸಿಜನ್ ಸೊ ಅನ್ನೋದು ಸ್ಟ್ಯಾಂಡರ್ಡ್ ಆಗಿರ್ತದೆ ಅವರೇನಾದರೂ ಈ ರೀತಿ ಕೊಟ್ಟಿದರೆ ಟೆನ್ ಗ್ರಾಮ್ ಆಫ್ ಮೀಥೇನ್ ರಿಯಾಕ್ಟ್ ವಿತ್ ಟೆನ್ ಗ್ರಾಮ್ ಆಫ್ ಆಕ್ಸಿಜನ್ ವಿಚ್ ಈಸ್ ದ ಲಿಮಿಟಿಂಗ್ ರಿ ಏಜೆಂಟ್ ಅಂತ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳಿ ಸೊ ಟೆನ್ ಗ್ರಾಮ್ ಆಫ್ ಮೀಥೇನ್ ರಿಯಾಕ್ಟ್ ವಿತ್ ಟೆನ್ ಗ್ರಾಮ್ ಆಫ್ ಆಕ್ಸಿಜನ್ ಬಟ್ ಸ್ಟ್ಯಾಂಡರ್ಡ್ ಏನು ಹೇಳ್ತದೆ ಸಿಕ್ಸ್ಟೀನ್ ಗ್ರಾಮ್ ರಿಕ್ವೈರ್ ಟು ರಿಯಾಕ್ಟ್ ವಿತ್ ಸಿಕ್ಸ್ಟಿ ಫೋರ್ ಅಂದರೆ ಸಿಕ್ಸ್ಟೀನ್ ಫೋರ್ಸ್ ಸಿಕ್ಸ್ಟಿ ಫೋರ್ ಅಂದರೆ ಆಕ್ಸಿಜನ್ ಗ್ಯಾಸ್ ಅನ್ನೋದು ಮೀಥೇನ್ಗಿಂತ ನಾಲ್ಕು ಪಟ್ಟು ಜಾಸ್ತಿ ಇರಬೇಕು ಬಟ್ ಅವ್ರು ಕೊಟ್ಟಿರೋದೇನು ಟೆನ್ ಗ್ರಾಮ್ ಆಫ್ ಮೀಥೇನ್ ರಿಯಾಕ್ಟ್ ವಿತ್ ಟೆನ್ ಗ್ರಾಮ್ ಆಫ್ ಆಕ್ಸಿಜನ್ ಅದಕ್ಕೆ ಹೇಳ್ಬೋದು ಗಿವನ್ ಆಕ್ಸಿಜನ್ ಈಸ್ ಲಿಮಿಟಿಂಗ್ ರಿಯೇಜೆಂಟ್ ಅಂಥೇಳಿ ಈ ರೀತಿ ಲಿಮಿಟಿಂಗ್ ರಿಯೇಜೆಂಟ್ ಕಾನ್ಸೆಪ್ಟನ್ನು ತಪ್ಪದೇ ಪ್ರಾಕ್ಟೀಸ್ ಮಾಡಿ ಸೊ ಡೆಫಿನೆಟ್ಲಿ ಆರ್ ಗೋಯಿಂಗ್ ಟು ಗೆಟ್ ಇಟ್ ಇನ್ ದ ಎಕ್ಸಾಮ್ ಅದಾದ ಮೇಲೆ ನಾವು ಕಾನ್ಸಂಟ್ರೇಷನ್ ಎಕ್ಸ್ಪ್ರೆಷನ್ ಅನ್ನೋದನ್ನು ನೋಡಿದರೆ ಮಾಸ್ ಪರ್ಸೆಂಟ್ ಕ್ಯಾಲ್ಕುಲೇಷನನ್ನು ಕೇಳ್ಬೋದು ಮಾಸ್ ಪರ್ಸೆಂಟ್ ಫಾರ್ಮುಲಾ ಏನು ಹೇಳ್ತದೆ ಮಾಸ್ ಆಫ್ ಒನ್ ಕಂಪೋನೆಂಟ್ ಡಿವೈಡೆಡ್ ಬೈ ಮಾಸ್ ಆಫ್ ಆಲ್ ದ ಕಂಪೋನೆಂಟ್ ಪ್ರೆಸೆಂಟ್ ಇನ್ ದ ಸೊಲ್ಯೂಷನ್ ಇನ್ ಟು ಹಂಡ್ರೆಡ್ ಸೊ ಫಾರ್ ಎಕ್ಸಾಂಪಲ್ ಈಗೇನಾದರೂ ನಿಮಗೆ ಫೋರ್ ಗ್ರಾಮ್ಸ್ ಆಫ್ ಎನ್ ಎ ಸಿ ಎಲ್ ಡಿಸಾಲ್ವ್ ಇನ್ ಏಯ್ಟಿ ಗ್ರಾಮ್ಸ್ ಆಫ್ ವಾಟರ್ ಅಂತ ಕೊಟ್ಟಿದ್ದಿದ್ರೆ ಏಯ್ಟಿ ಪ್ಲಸ್ ಫೋರ್ ಏಯ್ಟಿ ಫೋರ್ ಗ್ರಾಮ್ಸ್ ಆಯಿತು ಹೌದಾ ಏಯ್ಟಿ ಫೋರ್ ಗ್ರಾಮ್ಸ್ ಆಫ್ ಸೊಲ್ಯೂಷನ್ ಆಯಿತು ನ್ಯೂಮರೇಟ್ರದಲ್ಲಿ ಏನು ಬರೀತೀರಿ ಪರ್ಸಂಟೇಜ್ ಮಾಸ್ ಆಫ್ ಎನ್ ಎ ಸಿ ಎಲ್ ಅಂತ ಕೇಳಿದರೆ ಫೋರ್ ಡಿವೈಡೆಡ್ ಬೈ ಏಯ್ಟಿ ಫೋರ್ ಇಂಟು ಹಂಡ್ರೆಡ್ ಆಗ್ತದೆ ವಾಟರ್ ಅಂತ ಕೇಳಿದರೆ ಏಯ್ಟಿ ಡಿವೈಡೆಡ್ ಬೈ ಏಟಿ ಫೋರ್ ಇಂಟು ಹಂಡ್ರೆಡ್ ಆಗ್ತದೆ ಸೊ ಲೈಕ್ ದಿಸ್ ಯು ಕ್ಯಾನ್ ಕ್ಯಾಲ್ಕುಲೇಟ್ ಮಾಸ್ ಪರ್ಸೆಂಟ್ ಅದೇ ರೀತಿ ಏನಾದರೂ ಪಿ ಪಿ ಎಮ್ ಪಾರ್ಟ್ಸ್ ಪರ್ ಮಿಲಿಯನ್ ಅಂತ ಕೇಳಿದರೆ ಮಾಸ್ ಆಫ್ ದ ಸೊಲ್ಯೂಟ್ ಡಿವೈಡೆಡ್ ಬೈ ಮಾಸ್ ಆಫ್ ದ ಸೊಲ್ಯೂಷನ್ ಇಂಟು ಟೆನ್ ಟು ದ ಪವರ್ ಸಿಕ್ಸ್ ಮಾಡಬೇಕು ಪರ್ಸಂಟೇಜ್ ಮಾಸ್ ಅಂದರೆ ಇಂಟು ಹಂಡ್ರೆಡ್ ಮಾಡ್ತೀರಿ ಬಟ್ ಹಿಯರ್ ಟೆನ್ ಟು ದ ಪವರ್ ಸಿಕ್ಸ್ ಮಾಡ್ತೀರಿ ಮಿಲಿಯನ್ ವೆರಿ ಇಂಪಾರ್ಟೆಂಟ್ ಮೊಲ್ಯಾರಿಟಿ ಆ್ಯಂಡ್ ಮೊಲ್ಯಾಲಿಟಿ ಎರಡರ ಮಧ್ಯೆ ಡಿಫ್ರೆನ್ಸ್ ಏನು ಅಂತ ಅಂದರೆ ಆಲ್ವೇಸ್ ರಿಮೆಂಬರ್ ಮೊಲ್ಯಾರಿಟಿ ಅಂತಂದರೆ ನಂಬರ್ ಆಫ್ ಮೋಲ್ಸ್ ಆಫ್ ದ ಸೊಲ್ಯೂಟ್ ಡಿವೈಡೆಡ್ ಬೈ ಟೋಟಲ್ ವಾಲ್ಯೂಮ್ ಆಫ್ ದ ಸೊಲ್ಯೂಷನ್ ಇನ್ ಲೀಟರ್ ಒಂದೊಂದು ಸಾರಿ ಏನು ಕೊಡ್ತಾರೆ ವೇಟ್ ಆಫ್ ದ ಸೊಲ್ಯೂಟ್ ಕೊಡ್ತಾರೆ ಮಾಲಿಕ್ಯುಲರ್ ವೇಟನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು ವಾಲ್ಯೂಮ್ ಆಫ್ ದ ಸೊಲ್ಯೂಷನ್ ಇನ್ ಎಮ್ ಎಲ್ ಕೊಡ್ತಾರೆ ಆವಾಗ ಫಾರ್ಮುಲಾ ಏನಾಗ್ತದೆ ಮೊಲಾರಿಟಿ ಈಸ್ ಈಕ್ವಲ್ ಟು ವೇಟ್ ಆಫ್ ದ ಸೊಲ್ಯೂಟ್ ಡಿವೈಡೆಡ್ ಬೈ ಮಾಲಿಕ್ಯುಲರ್ ವೇಟ್ ಆಫ್ ದ ಸೊಲ್ಯೂಟ್ ಏನಾಯಿತು ವೇಟ್ ಬೈ ಮಾಲಿಕ್ಯುಲರ್ ವೇಟ್ ಅನ್ನೋದು ಮೋಲ್ ಆಯಿತು ಹೋದ ಇನ್ ಟು ಥೌಸಂಡ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಎಮ್ ಎಲ್ ಅಂತ ಮಾಡಬಹುದು ಮೊಲಾರಿಟಿ ಅಂದಾಗ ಏನಾಗ್ತದೆ ವಾಲ್ಯೂಮ್ ಆಫ್ ದ ಸೊಲ್ಯೂಷನ್ ಇನ್ನ ಮೊಲಾಲಿಟಿ ಎಲ್ಲ ಕನ್ಸಿಡರ್ ಮಾಡಿದ್ವಿ ಬಟ್ ಮೊಲಾಲಿಟಿಯಲ್ಲಿ ಮಾಸ್ ಆಫ್ ದ ಸಾಲ್ವಂಟನ್ನು ತಗೋತೀವಿ ಸೊ ನಂಬರ್ ಆಫ್ ಮೋಲ್ಸ್ ಆಫ್ ದ ಸೊಲ್ಯೂಟ್ ಡಿವೈಡೆಡ್ ಬೈ ಮಾಸ್ ಆಫ್ ಸಾಲ್ವಂಟ್ ಇನ್ ಕೆ ಜಿ ಹಾಗಾದರೆ ಮೊಲ್ಯಾಲಿಟಿಯನ್ನು ಹೇಗೆ ಎಕ್ಸ್ಪ್ರೆಸ್ ಮಾಡ್ಬೋದು ಇಫ್ ದ ವೇಟ್ ಆ್ಯಂಡ್ ಮಾಲ್ಿಕುಲರ್ ವೇಟ್ ಇಸ್ ಗಿವನ್ ವೇಟ್ ಆಫ್ ದ ಸೊಲ್ಯೂಟ್ ಡಿವೈಡೆಡ್ ಬೈ ಮಾಲ್ಯುಲರ್ ವೇಟ್ ಆಫ್ ದ ಸೊಲ್ಯೂಟ್ ಇಂಟು ಥೌಸಂಡ್ ಡಿವೈಡೆಡ್ ಬೈ ಮಾಸ್ ಆಫ್ ಸಾಲ್ವಂಟ್ ಇನ್ ಗ್ರಾಮ್ಸ್ ಅಂತ ಆಯಿತು ನೋಡಿ ಅಲ್ಲಿ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಎಮ್ ಎಲ್ ಅಂತ ನಾವು ಡಿನಾಮಿನೇಟ್ರ್ದಲ್ಲಿ ತೊಗೊಂಡಿದ್ವಿ ತೌಸಂಡ್ ಕೆಳಗಡೆ ಇಲ್ಲಿ ತೌಸಂಡ್ ಕೆಳಗಡೆ ಏನಂತ ತೊಗೋತೀವಿ ಮಾಸ್ ಆಫ್ ದ ಸಾಲ್ವಂಟಿನ್ ಗ್ರಾಮ್ಸ್ ಅಂತ ತೊಗೋತೀವಿ ಈಗ ನಾವು ಮೊಲ್ಯಾರಿಟಿ ಮತ್ತು ಮೊಲ್ಯಾಲಿಟಿಯನ್ನು ಕಂಪೇರ್ ಮಾಡಿದರೆ ವಿಚ್ ಈಸ್ ಡಿಪೆಂಡೆಂಟ್ ಆನ್ ಟೆಂಪ್ರೇಚರ್ ಅಂತ ಕೇಳ್ಬೋದು ಗೊತ್ತಿರಲಿ ಟೆಂಪ್ರೇಚರ್ ಡಿಪೆಂಡೆಂಟ್ ಯಾವುದಾಗಿರ್ತದೆ ನಿಮ್ಮ ಯಾವ ಎಕ್ಸ್ಪ್ರೆಷನಲ್ಲಿ ವಾಲ್ಯೂಮ್ ಫ್ಯಾಕ್ಟರನ್ನು ಕೊಟ್ಟಿರ್ತಾರೆ ಅದು ಟೆಂಪ್ರೇಚರ್ ಡಿಪೆಂಡೆಂಟ್ ಆಗಿರ್ತದೆ ಅಂದರೆ ಔಟ್ ಆಫ್ ಮೊಲ್ಯಾರಿಟಿ ಆ್ಯಂಡ್ ಮೊಲ್ಯಾಲಿಟಿ ರಿಮೆಂಬರ್ ಮೊಲ್ಯಾರಿಟಿ ಈಸ್ ಟೆಂಪ್ರೇಚರ್ ಡಿಪೆಂಡೆಂಟ್ ಯಾಕಂದರೆ ಮೊಲ್ಯಾಲಿಟಿ ಒಳಗೆ ಟೆಂಪ್ರೇಚರ್ ವಾಲ್ಯೂಮ್ ಫ್ಯಾಕ್ಟರ್ ಇಲ್ಲ ಸೊ ಅದಕ್ಕೆ ಅದು ಟೆಂಪ್ರೇಚರ್ ಮೇಲೆ ಡಿಪೆಂಡ್ ಇರೋದಿಲ್ಲ ಬಟ್ ಮೊಲ್ಯಾರಿಟಿ ವಾಲ್ಯೂಮ್ ಫ್ಯಾಕ್ಟರ್ ಇರೋದಕ್ಕೆ ಟೆಂಪ್ರೇಚರ್ ಮೇಲೆ ಡಿಪೆಂಡ್ ಇರ್ತದೆ ಅದೇ ರೀತಿ ಮೋಲ್ ಫ್ರ್ಯಾಕ್ಷನ್ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಮೋಲ್ ಫ್ರ್ಯಾಕ್ಷನ್ ಅಂದ್ರೇನು ರೇಷಿಯೋ ಆಫ್ ನಂಬರ್ ಆಫ್ ಮೋಲ್ಸ್ ಆಫ್ ಒನ್ ಕಂಪೋನೆಂಟ್ ಟು ದಿ ಟೋಟಲ್ ನಂಬರ್ ಆಫ್ ಮೋಲ್ಸ್ ಆಫ್ ಆಲ್ ದ ಕಂಪೋನೆಂಟ್ಸ್ ಇನ್ ದ ಸೊಲ್ಯೂಷನ್ ಅಂದರೆ ಈಗ ನೋಡಿ ಫಾರ್ ಎಕ್ಸಾಂಪಲ್ ಎನ್ ಒನ್ ಆ್ಯಂಡ್ ಎನ್ ಟು ಅಂತ ಇದೆ ನಮ್ಮ ಹತ್ರ ನಂಬರ್ ಆಫ್ ಮೋಲ್ಸ್ ಆಫ್ ದ ಒನ್ ಕಂಪೋನೆಂಟ್ ಎನ್ ಒನ್ ಅನದರ್ ಅದರ್ ಕಂಪೋನೆಂಟ್ ಎಂಟು ಹಾಗಾದರೆ ಮೋಲ್ ಫ್ರಾಕ್ಷನನ್ನು ಹೇಗೆ ಎಕ್ಸ್ಪ್ರೆಸ್ ಮಾಡ್ತೀವಿ ಇಸ್ ಈಕ್ವಲ್ ಟು ಎನ್ ಒನ್ ಡಿವೈಡೆಡ್ ಬೈ ಎನ್ ಒನ್ ಪ್ಲಸ್ ಎಂಟು ನೋಡಿ ಮೋಲ್ ಆಫ್ ಒನ್ ಟು ದಿ ಟೋಟಲ್ ಮೋಲ್ ಆಫ್ ದ ಕಂಪೋನೆಂಟ್ ಅಂದರೆ ಎನ್ ಒನ್ ಡಿವೈಡೆಡ್ ಬೈ ಎನ್ ಒನ್ ಪ್ಲಸ್ ಎಂಟು ಮೋಲ್ ಫ್ರ್ಯಾಕ್ಷನ್ ಆಫ್ ದ ಸೆಕೆಂಡ್ ಕಂಪೋನೆಂಟ್ ಆದರೆ ಎನ್ ಟು ಡಿವೈಡೆಡ್ ಬೈ ಎನ್ ಒನ್ ಪ್ಲಸ್ ಎನ್ ಟು ಅಂತ ಆಯಿತು ಬಟ್ ಇಂಪಾರ್ಟೆಂಟ್ ಆಗಿ ಎರಡೂ ಮೋಲ್ ಫ್ರಾಕ್ಷನನ್ನು ನೀವು ಆ್ಯಡ್ ಮಾಡಿದರೆ ಏನು ಬರ್ತದೆ ಮೋಲ್ ಫ್ರಾಕ್ಷನ್ ಆಫ್ ಒನ್ ಕಂಪೋನೆಂಟ್ ಪ್ಲಸ್ ಮೋಲ್ ಫ್ರಾಕ್ಷನ್ ಆಫ್ ದ ಸೆಕೆಂಡ್ ಕಂಪೋನೆಂಟ್ ಈಸ್ ಈಕ್ವಲ್ ಟು ಒನ್ ಅಂತ ಬರಬೇಕು ಹಾಗಾದರೆ ಮೋಲ್ ಫ್ರಾಕ್ಷನ್ ಆಫ್ ಒಂದು ಕಂಪೋನೆಂಟ್ ನಿಮಗೆ ಗೊತ್ತಿದ್ರೆ ಮೋಲ್ ಫ್ರಾಕ್ಷನ್ ಆಫ್ ಅನದರ್ ಕಂಪೋನೆಂಟ್ ಯು ಕ್ಯಾನ್ ಕ್ಯಾಲ್ಕುಲೇಟ್ ಇಟ್ ಈಸಿಲಿ ಇದು ನಾವು ಮೊಲ್ಯಾರಿಟಿ ಫಾರ್ಮುಲಾವನ್ನು ಡೈಲ್ಯೂಷನ್ ಜೊತೆ ನೋಡಿದಾಗ ಜಸ್ಟ್ ಇಮ್ಯಾಜಿನ್ ನಮ್ಮ ಹತ್ರ ಒಂದು ಸೊಲ್ಯೂಷನ್ ಇದೆ ಬಿಫೋರ್ ಡೈಲ್ಯೂಷನ್ ಎಮ್ ಒನ್ ವಿ ಒನ್ ಇದೆ ಅಂದರೆ ಮೊಲಾರಿಟಿ ಆ್ಯಂಡ್ ವಾಲ್ಯೂಮ್ ಇದೆ ಆಫ್ಟರ್ ಡೈಲ್ಯೂಷನ್ ಎಮ್ ಟು ವಿ ಟು ಆಗ್ತದ ಅಂತ ಅಂದರೆ ಇವೆರಡೂ ಕೂಡ ಈಕ್ವಲ್ ಇರಬೇಕು ಎಮ್ ಒನ್ ವಿ ಒನ್ ಇಸ್ ಈಕ್ವಲ್ ಟು ಎಮ್ ಟು ವಿ ಟು ಅಂತ ರಿಮೆಂಬರ್ ಇವೆಲ್ಲದೂ ಕೂಡ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಸೊ ಇದರಲ್ಲಿ ನಾನು ಮಾಲಿಕ್ಯುಲರ್ ಫಾರ್ಮುಲಾ ಎಂಪಿರಿಕಲ್ ಫಾರ್ಮುಲಾವನ್ನು ಎಕ್ಸ್ಪ್ಲೇನ್ ಮಾಡಿಲ್ಲ ಯಾಕಂದರೆ ಅದನ್ನು ಕೇಳೋದಕ್ಕಿಂತ ಮಾಡಿದರೆ ಭಾಳ ಈಸಿ ಆಗ್ತದೆ ಅದನ್ನು ನನ್ನ ಫೈನಲ್ ಪನ್ ಸಿರೀಸಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತೀನಿ ಸೊ ಅದನ್ನು ನೀವು ಅಬ್ಸರ್ವ್ ಮಾಡಿ ಇದು ಇವತ್ತಿನ ರೇಡಿಯೋ ಮುಂದಿನ ರೇಡಿಯೋದಲ್ಲಿ ಅಟಾಮಿಕ್ ಸ್ಟ್ರಕ್ಚರ್ ಇಂಪಾರ್ಟೆಂಟ್ ಅನ್ನು ನಾನು ನಿಮಗೆ ಹೇಳ್ತೀನಿ ಸೊ ಅಲ್ಲಿವರೆಗೂ ಗುಡ್ ನೈಟ್ ಶುಭರಾತ್ರಿ